ಗೌರಿ ಬೀದಿನಲ್ಲಿ ಆರನೇ ಬಾರಿ ಗೆಲ್ತಾರ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ ಶಾಸಕ ಶಿವಶಂಕರ್ ರೆಡ್ಡಿಗೆ ಪುಟ್ಸ್ವಾಮಿ ಗೌಡರ ಸವಾಲ್ ಇಷ್ಟೇ ರಿಪೀಟ್ ಆಗುತ್ತಾ ಹೇಗಿದೆ ಗೌರಿ ಬಿದ್ನೂರು ಕದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಿದ್ನೂರು ವಿಧಾನಸಭಾ ಕ್ಷೇತ್ರ ಸೊ ಇಂದಿನ ಇತಿಹಾಸವನ್ನು ನೋಡಿದಾಗ ಇಲ್ಲಿ ಐದು ಬಾರಿ ಪಕ್ಷೇತರರು ಗೆದ್ದಂಥ ಇತಿಹಾಸ ಇದೆ ಪಕ್ಷ ಅಥವಾ ಬೇರೆ ಬೇರೆ ಕಾರಣಗಳಿಗೂ ಇಲ್ಲಿ ವ್ಯಕ್ತಿಗಳು ಅಂದರೆ ಗೆದ್ದಿದ್ದಂಥ ಇತಿಹಾಸ ಕಡಿಮೆ ಯಾರು ಇಲ್ಲಿ ಸ್ಟ್ರಾಂಗ್ ವ್ಯಕ್ತಿ ವ್ಯಕ್ತಿಯ ಮೇಲೆ ಚುನಾವಣೆ ನಡೆದಂತಹ ಇತಿಹಾಸ ಜಾಸ್ತಿ ಇದೆ ಗೌರಿಬಿದೂರ್ ಕ್ಷೇತ್ರದಲ್ಲಿ ಐದು ಬಾರಿ ಪಕ್ಷೇತರರು ಇಲ್ಲಿ ವಿನ್ ಆಗಿದ್ದಾರೆ ಅಂದರೆ ಹಾಕೊಳ್ಳಿ ಪ ಆ ವ್ಯಕ್ತಿಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಈಗಲೂ ಕೂಡ ಅಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶಿವಶಂಕರ ರೆಡ್ಡಿ ಶಿವಶಂಕರ ರೆಡ್ಡಿ ಕೂಡ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿ ಗೆದ್ದವರು ಅದಾದ ಮೇಲೆ ಕಾಂಗ್ರೆಸ್ ಜಾಯ್ನ್ ಆಗಿ ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದರು ಈಗ ಪುಟ್ಸ್ವಾಮಿ ಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೌರಿಬಿದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇಂದಿನ ಏನು ಇಷ್ಟ್ರಿ ಇತ್ತು ಪಕ್ಷೇತರ ಅಭ್ಯರ್ಥಿ ಗೆಲ್ಲುವಂಥ ಇಷ್ಟ್ರಿ ಆ ಒಂದು ಇಷ್ಟ್ರಿನ ರಿಪೀಟ್ ಮಾಡ್ತೇನೆ ಅನ್ನೋ ಒಂದು ವಿಶ್ವಾಸದಲ್ಲಿ ಪುಟ್ಸ್ವಾಮಿ ಇದ್ದಾರೆ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಗಿಂತೂ ತನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅಬ್ಬರವನ್ನು ಸೃಷ್ಟಿ ಮಾಡಿ ಇಡೀ ಕ್ಷೇತ್ರದ ಜನರಿಗೆ ಪುಟ್ಸ್ವಾಮಿ ಗೌಡರು ಕೆ ಎಚ್ ಪಿ ಅನ್ನೋ ಒಂದು ಸಿಂಬಲನ್ನು ಅವರು ಮನೆ ಮಾತು ಎಲ್ಲರ ಬಾಯಲ್ಲಿ ಬರುವಂಥ ಮಾ ಮಾಡಿದ್ದಾರೆ ಸಮಾಜ ಸೇವೆ ಮುಖಾಂತರ ಸೊ ಶಿವಶಂಕರ್ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ ಅನ್ನೋ ಥರ ಇಡೀ ಕಾನ್ಸ್ಟಿಟ್ಯನ್ಸಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಐದು ಬಾರಿ ಗೆದ್ದವರು ಈ ಕಾನ್ಸ್ಟೆನ್ಸಿಯಲ್ಲಿ ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಇವರು ನಾನು ಅದನ್ನ ಆ ಇಷ್ಟೇನ ರಿಪೀಟ್ ಮಾಡ್ತೀನಿ ನೋಡ್ತಾ ಇದ್ದೀನಿ ಇದುವರೆಗೂ ಯಾರು ಕೂಡ ಶಿವಶಂಕರ್ ರೆಡ್ಡಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಷ್ಟು ಟೈಟ್ ಫೈಟ್ಗೆ ಅಂತಂದರೆ ಜೈಪಾಲು ಎರಡು ಸಾವಿರದ ಹದಿಮೂರರಲ್ಲಿ ನರಸಿಂಹಮೂರ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಸ್ ಟಫ್ ಫೈಟ್ಗಳಿತ್ತು ಇಲ್ಲ ಅಂತಲ್ಲ ಬಟ್ ಈ ಬಾರಿ ಪುಟ್ಸಾಮ್ ಗೌಡ್ರು ಬಹಳ ನೀರು ಕುಡಿಯೋಂಗ ಮಾಡೋರು ಶಿವಶಂಕರ್ ರೆಡ್ಡಿ ಅವ್ರು ಎರಡನೇ ವಿಚಾರ ಪುಟ್ಸಾಮ್ ಗೌಡ್ರು ಈ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡಬೇಕು ಅನ್ನೋ ದರ್ದೇನಿಲ್ಲ ಇರೋ ದುಡ್ನ ಜನಸೇವೆಗೆ ಹಾಕೊಂಡು ಹೋಗ್ತಾರೆ ಇಲ್ಲಿ ಟ್ವಿಸ್ಟ್ ಇದೆ ನೈನ್ಟಿ ನೈನ್ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ನಂತರ ಕಾಂಗ್ರೆಸ್ ಗೆದ್ಕೋ ಬಂದ್ರು ಐದು ಬಾರಿ ಗೆದ್ದವ್ರೆ ಆದ್ರೆ ಇಲ್ಲಿ ನಿರೀಕ್ಷಿತ ಪ್ರಮಾಣದ ಗೌರಿ ಬಂದವರ ಕೆಲಸ ಆಗಿಲ್ಲ ಒಂದು ಎರಡನೇ ವಿಚಾರ ಅಹಿಂದ ವೋಟರ್ಸ್ ಬಹಳಷ್ಟು ಚೆನ್ನಾವ್ರೆ ಎಲ್ಲರೂ ನೆಗ್ಲೆಕ್ಟ್ ಮಾಡೋರು ಈ ಮನುಷ್ಯ ಅಂತ ಎರಡನೇದು ಅಂಡ್ ಮೂರನೇ ವಿಚಾರ ಬಂದಾಗ ಸುಧಾಕರ್ ಅಲ್ಲಿ ಪ್ರತ್ಯೇಕ ತಾಲೂಕ್ಗಳು ಮಾಡಿದ್ರು ತಾಲೂಕ್ ಮಾಡಿ ಸಪ್ರೇಟು ಈ ಶಿವಶಂಕರ್ ರೆಡ್ಡಿ ಸೋಲ್ಸ್ಲೇಬೇಕು ಅಂತ ಈ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ತೊಡೆ ಪಟ್ಟಿ ನಿಂತವ್ರಾ ನಾ ನೀನಾ ಅಂತ ಈ ಸುಧಾಕರ್ ಗುರಿ ಯಾರ್ದು ಶಿವಶಂಕರ್ ರೆಡ್ಡಿ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಡಾಕ್ಟರ್ ಶಶಿ ನೇರ ಗುರಿ ಇರ್ತಾ ಇರೋದು ಪುಟ್ಸ್ವಾಮಿಗೌಡರು ಎಗ್ಲಿಮಲ್ ಗಲ್ಲಿ ಇಟ್ಟು ಶಿವಶಂಕರ್ ರೆಡ್ಡಿ ಪುಟ್ಸಾಮ್ ಗೌಡ್ರಿಗೆ ಏನೋ ಸುಧಾಕರ್ ಸಪೋರ್ಟ್ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಪುಟ್ಸಾಮ್ ಗೌಡ್ರೆ ಪವರ್ಫುಲ್ ಪವರ್ಫುಲ್ಲು ಆದರೆ ಸುಧಾಕರ್ ಕೂಡ ಶಿವಶಂಕರ್ ರೆಡ್ಡಿ ಯಾರು ಸೋಲಿಸ್ತಾರೆ ಅಂತ ನೋಡಿದಾಗ ಒಂದರಲ್ಲಿ ಪುಟ್ಸಾಮ್ ಗೌಡ್ರ ಲೆಕ್ಕಾಚಾರ ಹಾಗಾಗಿ ಅವ್ರಿಗೆ ಹೆಚ್ಚಿನದಾಗಿ ಅನುಕೂಲ ಆಗ್ತಾ ಇದೆ ನೀವು ಹೇಳಿದಾಗಿ ಈ ಕ್ಷೇತ್ರದಲ್ಲಿ ಆರನೇ ಬಾರಿ ಪಕ್ಷೇತರರು ಗೆಲ್ಲಬಹುದು ಯಾಕೆಂದರೆ ಗೌರಿ ಬಿದನೂರು ಹೊಲ್ದಿರೋದು ಜಾಸ್ತಿ ಕ್ಷೇತ್ರರಿಗೆ ಸೊ ಅದು ಸಾಧ್ಯ ಆಗೋ ಸಾಧ್ಯತೆ ತೀರಾ ದಟ್ಟವಾಗಿದೆ ಅವ್ರನ್ನ ಎಲ್ಲರೂ ಕರೆದ್ರು ಬಿಜೆಪಿ ಅವ್ರು ಕರೆದ್ರು ಜೆಡಿಎಸ್ ಡಿ ಕರೆದ್ರು ಬನ್ನಿ ಅಂತ ನೋಡ್ರಿ ಬನಿ ಗೌಡ್ರೆ ಅಂತ ಬೆಲ್ಕೂ ಒಪ್ಲಿಲ್ಲ ಮನುಷ್ಯ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ಅಂತ ಸೊ ಹಾಗಾಗಿ ಅವ್ರಿಗೆ ಬಹಳ ಕಾನ್ಫಿಡೆನ್ಸ್ ಇದೆ ಇದು ಶಿವಶಂಕರ್ ರೆಡ್ಡಿಗೆ ಅದೊಂದು ಆತಂಕ ಹ್ಮ್ ಏನಾಗುತ್ತೆ ಫುಲ್ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ ದೊಡ್ಡ ಮಾಡ ಶಿವಶಂಕರ್ ರೆಡ್ಡಿ ವರ್ಸಸ್ ಪ್ರಸಾಂತ್ ಗೌಡ್ರ ನಡುವಿನ ಕಾಳಗ ನಡೀತಾ ಇದೆ ಆ ಇಷ್ಟರಿ ರಿಪೀಟ್ ಆಗಬಹುದು ಆರನೇ ಬಾರಿ ಗೌರಿ ಬಿದನೂರಿನಲ್ಲಿ ಪಕ್ಷೇತರ ಶಾಸಕ ಗೆಲ್ಲಬಹುದು ಅನ್ನೋ ಚರ್ಚೆ ಇದೆ ಜನ ತೀರ್ಮಾನ ಮಾಡ್ತಾರೆ ವೀಕ್ಷಕರೇ ನಿಮ್ ಪ್ರಕಾರ ಗೌರಿಬಿದನೂರು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಪುಟ್ಸಾಮ್ ಗೌಡ್ರ ಶಿವಶಂಕರ್ ರೆಡ್ಡಿ ಅವರ ಜೆ ಡಿ ಎಸ್ ಬಿಜೆಪಿ ನ ಮತ್ತೊಬ್ಬರ ಮಗದೊಬ್ಬರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ನಮ್ದೊಂದು ಕಳೆಕಳಿ ಏನಂದ್ರೆ ಯೋಗ್ಯರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಅಥವಾ ಪಕ್ಷೇತರ ಆದ್ರೂ ಪರವಾಗಿಲ್ಲ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನ ಅಂತ ನೋಡಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ